ಪಕ್ಷ ಸರ್ ಯಾವ ಪಕ್ಷ ಹೊಸ ಪಕ್ಷ ಈಗ ಅದೇ ಇಲ್ಲ ಅದೇ ಈಗ ಇರ್ತಕ್ಕಂಥದ್ದು ಈಗ ಜೆ ಡಿ ಎಸ್ ಇದೆ ಟಿ ಎಮ್ ಸಿ ಇದೆ ಅದಾದಮೇಲೆ ಸಮಾಜವಾದಿ ಪಾರ್ಟಿದು ಇದೆ ಇಲ್ಲ ಇಲ್ಲ ಅಲ್ಲ ಅಲ್ಲ ಒಲಿವೆ ನನಗೆ ಎಲ್ಲರೂ ಬೇಕಾದ್ರೆ ಈಗ ನನಗೆ ಜೆ ಡಿ ಎಸ್ ಬಗ್ಗೆನೂ ಒಲಿವಿದೆ ದೇವೇಗೌಡರು ಆಮೇಲೆ ಮಮತಾ ಬ್ಯಾನರ್ಜಿ ಆಯಮ್ಮನ ನಮ್ಮ ಜೊತೇಲಿ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ಅವ್ರು ಎಂ ಪಿ ಆಗಿದ್ದರು ವೆಸ್ಟ್ ಬೆಂಗಾಲ್ನಲ್ಲಿ ಮೋದಿಗೆ ಸರಿಯಾಗಿ ಕೊಟ್ಟಾರೆ ನೆಕ್ಸ್ಟು ಅವರಿಗೂ ಕೂಡ ಒಂದು ಶಕ್ತಿ ಇದೆ ಅದೇ ರೀತಿ ಇವತ್ತಿನ ದಿವಸ ಅಖಿಲೇಶ್ ಯಾದವ್ ಅವರು ಯು ಪಿ ಎಲ್ಲಿ ಒಬ್ಬ ಅವರೊಬ್ಬರ ಮೇಲೆ ಎಲ್ಲರೂ ಬಿದ್ದಾರೆ ಹುಡುಗ ಸೊ ಮುಂದೆ ಭಾರತ ನನಗೆ ದೇಶದ ಭವಿಷ್ಯ ನೋಡ್ಬೇಕಾಗತ್ತೆ ನಾವು ಸೊ ಅದಕ್ಕೆ ಇವತ್ತು ದೇವೇಗೌಡರ ಮಕ್ಕಳು ವೀರೇಂದ್ರ ಪಾಟೀಲ್ ಮಕ್ಕಳು ಜೆ ಎಚ್ ಪಾಟೀಲ್ ಮಕ್ಕಳು ಎಸ್ ನಾನು ಒಳ್ಳೆ ತಳಿಗಳದು ಇರಬೇಕು ಅದರ ಬೀಜ ಇರಬೇಕು ಆ ವೃಕ್ಷ ಬೆಳಿಬೇಕು ಆ ಒಂದು ಪಾರಂಪರ್ಯ ಬೇಕು ಅಂತ ಹೇಳ್ತಕ್ಕಂಥವ್ರು ನಾವು ಅದಕ್ಕೆ ಇವತ್ತಿನ ದಿವಸ ಒಂದು ವಾರ 10 ದಿವಸದಲ್ಲಿ ನಾನು ತೀರ್ಮಾನ ಪ್ರಕಟಿಸ್ತೇನೆ ತೃಣಮೂಲ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬರುತ್ತೆ ಇಲ್ಲ ಇಲ್ಲ ವಿಷಯ ಈಗ ಬೇರೆ ಬೇರೆ ಜನನೇ ಇದ್ದಾರೆ ಅದಕ್ಕೆ ನಾನೀಗ ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ನಾನು ಇದ್ದಾರೆ ಅವ್ರು ಆರ್ಗನೈಸ್ ಮಾಡೋಂಗಿದ್ರೆ ನೀವು ಮಾಡ್ರಿ ಅಂತ ಹೇಳಿದ್ವಿ ನಾವು ಈಗ ತೃಣಮೂಲ ಆಗಲಿ ಜೆ ಡಿ ಎಸ್ ಆಗಲಿ ಇವ್ರು ಯಾರಾದರೂ ಇವರೆಲ್ಲರೂ ಸೇರೆ ಮಾಡಬೇಕಾಗತ್ತೆ ಹೊರತು ಬೇರೆ ಬೇರೆ ಆಗಲ್ಲ ತೃಣಮೂಲ ಜೆ ಡಿ ಎಸ್ಸು ಮತ್ತು ನಿಮ್ಮ ಸಮಾಜವಾದಿ ಪಾರ್ಟಿ ಈ ಮೂರು ಒಂದಾಗೆ ಒಂದು ಕ್ಯಾಂಡಿಡೇಟ್ ಮಾಡಿಕೊಂಡೇ ಹೋಗ್ತವೆ.